ನಮ್ಮ ಮಗ ನಾ ದುಡ್ಡು ಇಲ್ದಕ್ಕೂ ಯಾಕಡೆ ಮುಂದಕ್ಕೆ ಹೋಗಿಲ್ಲ, ಏನೋ ಹೆಲ್ಪ್ ತೋಟ ಮಾಡಿದ ಇಲ್ಲಿ ತಾನೆ ಎಷ್ಟು ಖರ್ಚ ಬಂದ್ರಿ ಪೂರ ಬಾಕಿ ಮಾಡಿ? ಆರು ಏಳು ಲಕ್ಷ ಬಂದವ್ರಿ. ಒಬ್ಬರಿಗೆ ಎರಡು ಕಿಡ್ನಿ ಫೇಲ್ ಆಗ್ಯಾವ್ರಿ, ಅವ್ರಿಗೆ ಹೆಲ್ಪ್ ಮಾಡಾಮ ಅಂತ ವಿಡಿಯೋ ಮಾಡಾಮ ಅಂತ ಬಂದಿರೋಣ ಈ ಕಡೆ. ಅವ್ರು ನನಗೆ ಗಲ್ಲಿ ಗಲ್ಲಿ ಸುತ್ತಾಡ್ಸತ್ತಾರ, ಈಗ ಅಲ್ಲೇಗ್ ಬಾ ಈಗ ಅಲ್ಲೇಗ್ ಬಾ. ಅವ್ರ ಏನ್ರಿ ನೀವು? ಸೋನಾ ಇಲ್ಲೇ ನಮ್ಮ ಊರ ಹತ್ರ ಹರರಿ, ನಮ್ಮ ಅಣ್ಣವ್ರಿ ಅವರು. 7 ತಿಂಗಳಿಂದ ಇವ್ರಿಗೆ ಅಂದ್ರೆ ಕಿಡ್ನಿ ಎರಡು ಕಡೆ ಕಿಡ್ನಿ ಫೇಲ್ ಆಗ್ಯಾವಲ್ರಿ ನಿಮ್ದು? ಸೊ ಹೆಂಗ ಗೊತ್ತೈತ್ರಿ ನಿಮ್ಗೆ? ಕೈ ಒಬ್ಬಿವ್ರಿ. ಫಸ್ಟ್ ಬೆಂಗಳೂರದಾಗ ಏನಂದ್ರಿ? ಬೆಂಗಳೂರದಾಗ ಎರಡು ಕಿಡ್ನಿ ಫೇಲ್ ಆಗ್ಯಾವ್ರಿ. ವಿಧಿಯ ಎದುರು ನಿಲ್ಲುವರಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಡಯಾಲಿಸಿಸ್ ಅಂದ್ರೆ ರಕ್ತ ಫಿಲ್ಟರ್ ಮಾಡ್ತಾರೆ. ಕ್ಲಿಯರ್ ಅದ ರೀ ಅದು? ಕ್ಲಿಯರ್ ಇಲ್ರಿ, ಸ್ವಲ್ಪ ಸ್ವಲ್ಪ ಬರ್ತದೆ. ಒಬ್ಬನೇ ಮಗ ಏನ್ರಿ ಅಕ್ಕವ್ರಿ ನಿಮಗೆ? ಅವ್ರ ಪಪ್ಪ ಏನ್ರಿ ನೀವು? ನಾವು ಒಂದು ಕುನಡಿದ್ದೀರಿ, ನಾವು ಬನ್ನಳಿದಾರ ಇದನ್ನು. ಅದಕ್ಕೆ ಏನ್ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಡಾಕ್ಟರ್? ಕಿಡ್ನಿ ಯಾರ ಕೊಟ್ಟ ಆಪರೇಷನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ 18 ಲಕ್ಷ ರೂಪಾಯಿ ಹತ್ತಂತಂದ್ರೆ. 18 ಲಕ್ಷ ರೀ ಇರಲ್ಲ. ನೀವೇನಾಗ ಸರ್? ಅಣ್ಣ ರೀ ಅಂದ್ರೆ 18 ಲಕ್ಷ ರೂಪಾಯಿ ಹತ್ತವ ಅಂತ ಹೇಳ್ರಿ. ಇದಕ್ಕೆ ಏನ್ ಮಾಡ್ಬೇಕಂತೀರಿ ನೀವು ಮತ್ತೆ ಸೊಲ್ಯೂಷನ್? ಅದೇ ಇಲ್ಲ ನಗಲಾಗ ನಗಲಾಗ ಏನಾಗಲ್ರಿ, ಅರ್ಥ ಆಗಲ್ಲ ಅಂತ ಏನ್ ಮಾಡ್ಬೇಕು? ಇಲ್ಲಿ ತಾನೆ ಎಷ್ಟು ಖರ್ಚ ಬಂದ್ರಿ ಪೂರ ಬಾಕಿ ಮಾಡಿ? 6-7 ಲಕ್ಷ ಬಂದವ್ರಿ. ನಿಮ್ ಹೆಸರು ರೀ? ಲಕ್ಷ್ಮಿ ಸರ್. ನಿಮ್ದು? ನಮ್ ವೀರಪ್ಪ. ಆಗಿ ಎಷ್ಟು ದಿನ ಇದ್ರಿ ನೀವು? ಈಗ 7 ತಿಂಗಳು ಆಯ್ತು. ಮುಂದೆ ನಗತ್ರಿ. ಇಷ್ಟು ರಿಪೋರ್ಟ್ ಅವೇನ್ರಿ ಇವೆಲ್ಲ? ಯಾಕಂದ್ರೆ ಡಯಾಲಿಸಿಸ್ ಅಂದ್ರೆ ಬ್ಲಡ್ ಚೇಂಜ್ ಮಾಡ್ತಾರ ಅಥವಾ ನೀರ್ ತೆಗಿತಾರ? ಬ್ಲಡ್ ಫಿಲ್ಟರ್ ಮಾಡ್ತಾರ್ರಿ. ರಾತ್ರಿ 2 ಅಡಿ ಚಾಲು ಆಗ್ತಾರೆ. ಈಗ ಇಲ್ಲಿ ದವಾಖಾನಿಗೆ ಹೋದ್ರೆ ಡಾಕ್ಟರ್ ಯಾರು ತೆರೆದಿಲ್ರಿ. ಡಾಕ್ಟರ್ ಏನ್ ಹೇಳಿರಿ ಈಗ ಅದಕ್ಕೇನ ಎಷ್ಟು ದಿನ ಅಂತ ಹಿಂಗೆ ಡಯಾಲಿಸಿಸ್ ಮಾಡ್ಕೊತೀರಿ? ನಿಮ್ಮಲ್ಲಿ ದುಡ್ಡು ಯಾವಾಗ ಇದಾದ್ರು ಅಂತಂದ್ರೆ ಅವಾಗ ಆಪರೇಷನ್ ಮಾಡ್ಬೇಕಾದ. ಡಯಾಲಿಸಿಸ್ ಎಷ್ಟು ದುಡ್ಡು ತಗೋತಾರ್ರಿ? ಅದಕ್ಕೆ 5,000 ರೂಪಾಯಿ ಹತ್ತಲತ್ತ ನೋಡ್ರಿ ವಾರಕ್ಕೆ. ಹ್ಮ್. ಈಗ ಅವ ಕುಡಿಯವಲ್ಲ ತಿಮ್ಮವಲ್ಲ ಏನಿಲ್ರಿ ಹುಡುಗ ಪಾಪ. ಇಂತ ಆರಾಮಾಗಿ ಶಿಸ್ತು ಹೆಲ್ತಿ ಆಗಿರೋರಿಗೆ ಕಿಡ್ನಿ ಎರಡು ಫೇಲ್ ಆಗ್ಯಾವ್ರಿ. ಅವ್ರು ಒಂದ್ ದಿನದಾಗ ಒಂದೇ ಲೀಟರ್ ನೀರು ಕುಡಿಬೇಕು. 1 ಲೀಟರ್ಗಿಂತ ಕಮ್ಮಿನೇ ಕುಡಿಬೇಕ್ರಿ. ಮೀನ್ಸ್ ಬಂದು ತಿನ್ಲಕ್ ಆಗಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಲಕ್ ಆಗಲ್ಲ. ಸೊ ತಾಯಾರ ಒಂದ್ ಕಿಡ್ನಿ ಕೊಡ್ತಂದ್ರಿ, ಅದಕ್ಕೆ 18 ಲಕ್ಷ ರೂಪಾಯಿ ಬೇಕಂತ. ಇದು ಒಂದೇ ಅದ್ರಿ ವಂಶದ ಕುಡಿ, ಇನ್ನೂ ಒಬ್ಬನಿಗೆ ಬಿಟ್ಟು ಮತ್ತೆ ಯಾರಿಲ್ರಿ ಅವ್ರಿಗೆ. ಸೊ ಇವನಿಗೆ ಏನಾದರೂ ಆಗ್ತಂತಂದ್ರೆ ಅವು ಇದ್ದು ಸತ್ತಿದ್ದಾರೆ ಈ ದುನಿಯಾದ. ಸೊ ಅದಕ್ಕೆ ನೀವು ಅವ್ರಿಗೆ ಏನಾರ ಹೆಲ್ಪ್ ಮಾಡ್ಬೇಕ್ರಿ. ಸೊ ಅದು ಯಾರ್ದು ಅಕೌಂಟ್ ಸರ್? ಅದು ನಿಮ್ದು? ಇವ್ರ ಅಕೌಂಟ್, ಅವ್ರ ಮಾಮೂರು ಅವ್ರ ಅಕೌಂಟಿಗೆ ಬರ್ತದೆ. ಬಾಕಿ ಆಗ್ಯದಂತ್ರಿ ಹೊರಗೆ 8-9 ಲಕ್ಷ. ಈಗ ಇಷ್ಟು ತೀರಿಸ್ಲಕ್ಕ ಅವ್ರು ಪೂರ ಜೀವನ ಕಳೆದೋಗ್ಬಿಡತ್ತ. ಕೈಗಿರಿ ಇಲ್ಲೆಲ್ಲ ಏನಿದೆ ಆಪರೇಷನ್? ಪೈಪ್ ಹಾಕಿ ಇಲ್ಲಿ ಪೈಪ್ ಹಾಕಿರೇನ್ರಿ? ಇಲ್ಲಿ ಪೈಪ್ ಹಾಕಿ ಇಲ್ಲಿ ಎತ್ತಸದಾಗ ಹಾಕಿರಿ. ಇಲ್ಲಿ ಅದು ಡಯಾಲಿಸಿಸ್ ಮಾಡ್ತೀವಿ. ಏನೇ ಇಲ್ಲ ಮಷಿನ್ ಅದೇನ್ರಿ ಒಳಗೆ? ಹಾಂ ಅದೇ ವೈಬ್ರೇಟ್ ಆಗ್ಲತ್ತದ್ರಿ. ಈಗ ಅಲ್ಲಿ ಆಪರೇಷನ್ ಆಗಿದೆ ಸರ್? ಅದು ಎದುರಿಸಲ್ವಾಗ್ರಿ? ಅದು ಡಯಾಲಿಸಿಸ್ ಅಲ್ಲಿಂದೇ ಮಾಡ್ಸಿದ್ರಿ. ಅದೇನು ಕೆಲಸ ಮಾಡ್ತೀರಿ ಒಳಗೆ? ಬ್ಲಡ್ ಪ್ರೆಷರ್ ಹೊಡಿತೀವಿ. 32,000 ರೂಪಾಯಿ ಕೊಟ್ಟು ಅದು ಆಪರೇಷನ್ ಮಾಡ್ಸಾರಿ. ಮುಕೊಂಡ ಹಿಂಗೆ ದಬಸ್ಕೋತಾನೆ ಕೂಡ್ಬೇಕು ನೋಡ್ರಿ. ಇದು ಇಲ್ಲಿ ಬ್ಯಾನಿ ಆಗ್ಲತ್ತದ, ಅಲ್ಲಿ ಬ್ಯಾನಿ ಆಗ್ಲತ್ತದ, ಎದೆಗ್ ಬ್ಯಾನಿ ಆಗ್ಲತ್ತದ. ಮಗ ನಾ ದುಡ್ಡು ಇಲ್ದಕ್ಕೂ ಎಕಡೆ ಬಿ ಮುಂದಕ್ಕೆ ಹೋಗಿಲ್ಲ. ಏನೋ ಹೆಲ್ಪ್ ತೋಟ ಮಾಡಿದಾಗ ಸ್ವಲ್ಪ ರೊಟ್ಟಿ ತರಕಾರಿನೇ ಉಣ್ಬೇಕ್ರಿ, ಮತ್ತೇನು ಇಲ್ರಿ. ಮಸಾಲ ಏನು ಏನು ಉಂಬದಿಲ್ರಿ. ಉಪ್ಪು ಉಪ್ಪು ತಂಡಿತೀರಿ? ಉಪ್ಪು ಉಪ್ಪು ಕಮ್ರಿ, ಉಪ್ಪು ಖಾರ ಎಣ್ಣೆ ಕಮ್ರಿ. ತೆಂಗಿನ ನೀರು ಕುಡಿಬಾರ್ದೇನು? ತೆಂಗಿನ ನೀರು ಕುಡಿಬಾರ್ದು. ಅವ್ರು ನಾಷ್ಟ ಕೊಟ್ರು, ಚಾ ಕೊಟ್ರು, ಎಲ್ಲ ಮಾಡಿದೆವು. ಬಟ್ ಅಣ್ಣನೇ ಮಾಡಿಲ್ಲ, ಅವ್ರ ಕಿಡ್ನಿ ಪ್ರಾಬ್ಲಮ್ ಅವಲ್ರಿ. ಅದ್ರ ಸಲುವಾಗಿ ನಾನು ಎಲ್ಲಿ ತಪ್ಪು ಮಾಡಿದೆ? ಅವ್ರದ್ದು ಎಷ್ಟು ಲಿಮಿಟ್ ಅದ ಅಷ್ಟು ಕ್ರಾಸ್ ಮಾಡ್ಲಕ್ ಮಾಡ್ಬಾರ್ದು. ಇವ್ರು ಮಾಡಿದ್ರಂದ್ರೆ ಮತ್ತೆ ಅದೇನೋ ದಗಿ ಬೀಳ್ತದಂತ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತವ್ರಿ ಮತ್ತೆ. ಸೊ ಏನು ಕಾಲೇಜ್ ಹಚ್ಬೇಕು? 2-3 ವರ್ಷಕ್ಕೆ ಆಗ್ಯದ್ರಿ ಇದು. 10th ಮುಗಿದ್ಮೇಲೆ ರೀ? ಹಾಂ ರೀ. ನಿಮ್ಮ ದಿನಗಳು ಹೆಂಗೆ ನಡೆದವ್ರಿ? ವಿಧಿಯ ಎದುರು ನಿಲ್ಲುವರಿಲ್ಲ. ಮಂಜುವ್ರ ಮನೆ ಇದು ದೊಡ್ಡದೇನು ರೀ ಮಂಜು ನಿಮ್ದು? ಅದು ದೊಡ್ಡದ ನಿಮ್ದು? ಹಾಂ ಅಣ್ಣ ತಮ್ಮದು. ಬಟ್ ಇದು ಮಂಜುವ್ರ ಮನೆ ಇಷ್ಟೇ, ಇಷ್ಟಕ್ಕೆ ಬಿಟ್ಟು ಸ್ವಂತದ್ದು ಅನ್ನೋದು ಬೇರೆದೇನು ಬಿಲ್ರಿ ಇವ್ರಿ. ಆದಷ್ಟು ಮಾಡ್ತೀನಿ ರೀ. ಅಣ್ಣ ಬಲ್ಲಿ ಅಂಕಲ್ ಬಲ್ಲಿ ಪಾನಿಪುರಿ ತಿಂದೆವು ಅಂಕಲ್. ಓ ಅಂಕಲ್ ಭಾರಿ ಇದ್ರಿ ಕಚೋರಿ ನಿಮ್ದು. ಏ ಸೌಕಾರ
ರೆಗ್ಯುಲರ್ ಕಸ್ಟಮರ್ ನಿಮ್ದು, ಒಂದ್ ಕಿಸ್ ಕೊಡ. ಈ ಖರಾಬ್ ಫಿಗರ್ ಎಲ್ಲ ನೋಡಿದೀನಲ್ಲ ಲಂಗಡಿ. ಸೊ ಸಾರ್ ಕಂಡ್ರೆ ಅವ್ರು ಫೋನ್ ಹಚ್ಚಿದ್ರು, ಅದ್ರ ತಾಸನ ಬರ್ತೀವಿ ಅಂತ ಹೇಳ್ರ ನಮಗ. ಅಣ್ಣ ಒಡಿಬೇಕರಿ ಒಡಿಬೇಕರಿ ಸಾರ್ ಕಂಡ್ರೆ ಹೊಂಡ್ರ ಎಲ್ಲಾರ ಕರೀಬಿ ಹೊಂಡ್ರ ನಿಂದ್ರೆ ಒಂದೈದು ನಿಮಿಷ. ಅವ್ರೆಲ್ಲ ಕಾರ್ಯಕರ್ತರು ಬಂದ್ರ ಅವ್ರ ಕೈಲಿ. ನಮ್ಮ ಸಾರ್ ಕಂಡ್ರೆ ಅವರು ಬರ್ತೀನಿ ಬರ್ತೀನಿ ಅಂತ ಹೇಳಿ ಅರ್ಧ ತಾಸ ಒಂದ್ ತಾಸ ಇತ್ತಲಣ್ಣ. ಫೋನ್ ಕಾಯಿಸ್ಬೇಕ್ರಿ, ಕಾಯಿಸ್ರಿ ಅವ್ರದ್ದು ವ್ಯಾಲ್ಯೂ ಗೊತ್ತಾಯ್ತದ ಸ್ವಲ್ಪ ಕಾಯಿಸ್ತಾರ್ರಿ ಅವ್ರು. ಕಾಂಗ್ರೆಸ್ ಕಾರ್ಯಕರ್ತರ ನೀವು ಅವ್ರಿಗೆ ಭಾಳ ಸಿಟ್ಟಿನ ಹರಿ ಅವರು ಬರ್ತೇ ಬರ್ತೇ ವೇಟ್ ಮಾಡ್ಸತ್ತಾರ ಜಲ್ದಿ. ಆ ಪಾರ್ಟಿ ಕಾರ್ಯಕರ್ತರು ಏನದಂದ್ರೆ ನಮ್ದು ಅವ್ರ ಸಾಹೇಬ್ರಿಗೆ ಇಲ್ಲೇ ಕರ್ಕೊಂಡ್ರಿ ಸರ್. ಎಲ್ಲಿ ಅಂದ್ರೆ ನಿರಣ ಗ್ರಾಮ ಪಂಚಾಯತ್ ಅದಲ್ರಿ, ಸೊ ಅಲ್ಲಿ ಕರ್ಕೊಂಡ್ ಬರೋಣ. ಯಾಕಂದ್ರೆ ಫಸ್ಟ್ ಟೈಮ್ ಗೆದ್ದಿ ಫಸ್ಟ್ ಟೈಮ್ ನಿರಣ ಕೊಂಡ್ರ ಮಾಡಬೇಕಂದ್ರೆ ನಿಮ್ ಸಾಹಿತ್ಯ ಹೇಳ್ಬೇಕಂತ ಹೇಳಬೇಕು ಸಹಕಾರ ಆಯ್ತದ ಮಾಡಿ. ಇಷ್ಟೆಲ್ಲ ಓಕೆ, ನಮ್ಗೆ ಅಣ್ಣವ್ರದ್ದು ಸ್ಟೈಲ್ ಭಾರಿ ಇಷ್ಟ ಆಯ್ತು. ಅವ್ರ ಗ್ಲಾಸು ಅವ್ರ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಮ್ದು ದಿಲೀಪ್ ಅಣ್ಣವ್ರು ಗಣಪತಿ ಚಂದ ಕೇಳ್ತಾರಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್. ಬೇಟೆಗಾರರ ಬೇಟೆ ಯಾಡೋ ರಣ ಬೇಟೆಗಾರ ಬಂದ. ಈಗ ಒಟ್ಟು ಒಳಗೆ ಬಿಡ್ಬಿಡಲ್ರಿ ಅವ್ರು, ಒಟ್ಟು ಒಳಗೆ ಜಾಗ ಅಂಬದೆ ಬಿಡ್ಬಿಡಲ್ಲ. ಈಗ ಒಟ್ಟು ಹೊಸ ಬಜ್ಜಿ ಒಳಗೆ ಹೋದ್ರು ಸುಧಾರಿಸ್ಕೊಡಲ್ಲಿ ಅವರು ಹೇಳ್ತೀರಿ ನೀವು ಬಗ್ಗೆ ನೋಡ್ಲಿತ್ತೀರಿ. ಇವತ್ತು ನಾನು ಅವಳಗ್ ಬಗ್ಗದ್ರೇನೆ, ನಾಳೆ ಅವಳು ನನಗೆ ಬಗ್ಗೋದು. ಊರ ಒಳಗೆ ಹೋಗಿ ಮಂದಿ ಅವ್ರಿಗೆ ಉಸಿರಾಡಲ ಕೂಡ ಹೊಂಟಿದ್ರು ಅಷ್ಟು ಜನ. ಯಾರು ಫೋಟೋ ಹೊಡೆದು ಸ್ಟೇಟಸ್ ಬಿಡ್ಬೇಕಂತ ಎಲ್ಲರ ಮನುಷ್ಯನಿಗೆ, ಒಬ್ಬರು ಬಿ ಕೆಲಸ ಮಾಡ್ಕೋಬೇಕಂತ ಒಬ್ಬರು ಜನ ಇಲ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ. ನಮ್ ಕಾಕೋರ್ ಬಂದ್ರೆ ಕಣ್ ಕೆಂಪು ಮಾಡ್ಕೊಂಡು ಕಾಜು ಬಾಳ ತಗೊಂಡ ಒಳಗಿಂದ ಆದಿ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಎರಡು ಕಿಡ್ನಿ ಫೇಲ್ ಆಗಿ ಯಾವಾಗ ಏನಾಯ್ತು ಹಂಗ ಪ್ರಾಬ್ಲಮ್ ಅದ ಅಂದ್ರು ಉಪಾರ್ಜನ ಅವ್ರು ಕಲ್ಕಡಿಯವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಅವ್ರಿಗೆ ಊಟ ಸಿಗುತ್ತೆ. ಇಷ್ಟು ಕೆಂಚರ್ ಮಿನಿಸ್ಟರ್ ಕೂಡ ನಮ್ಮ ಸಾಹೇಬ್ರ ಯಾರ ಗವರ್ನಮೆಂಟ್ No, no, but the mother is willing to give the kidney, you know. Still it will cost that much. ಅಂತ ನಿಮ್ ಕಿಡ್ನಿ ನೀವೇನ್ ಕುಡ್ಲಾ ಕಿಡಿದ್ರಿ ಮ್ಯಾಚ್ ಆಯ್ತದ ಆಗಲ್ಲ ಅದೆಲ್ಲ ಬಹಳ ದೊಡ್ಡ ಲಾಂಗ್ ಪ್ರೊಸೀಜರ್ ಅಂತ ಐತ್ರಿ. ನಾವು ಒಂದ್ಸಲ ನೀವು ಅಪ್ಲೈ ಮಾಡ್ರಿ, ನಾ ಕುಮಾರ್ ಹೇಳ್ತೀನಿ ಸರ್ಕಾರ ವತಿಯಿಂದ ಎಷ್ಟಾಯ್ತು ಅಷ್ಟು ನಾನು ಸಹಾಯ ಮಾಡಿಸ್ಲಕ್ ಹಚ್ತೀನಿ. ಅದೇ ರೀ ಕೊಡ್ರಿ ಎಲ್ಲ ಹೇಳ್ರಿ, ಧೈರ್ಯ ಬಿಡ್ಲಾಕ್ ಹೋಗ್ಬೇಡ್ರಿ. ಸರ್ಕಾರ ವತಿಯಿಂದ ಎಷ್ಟಾಯ್ತದ, ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಇರ್ತದ, ಅದಕ್ಕೆ ಅದು ಪ್ರೊಸೀಜರ್ ಇರ್ತದೆ, ಅದಕ್ಕೆ ನಾವು ಅಪ್ಲೈ ಮಾಡ್ಲಿಕ್ಕೆ ಹಚ್ತೀವಿ. ಅಪ್ಲೈ ಮಾಡಿ ಎಷ್ಟಾಯ್ತು ಅಷ್ಟು ನಮ್ಮ ಜೊತೆ ನಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು ಧೈರ್ಯ ಬಿಡ್ಲಾಕ್ ಹೋಗ್ಬೇಡ್ರಿ, ನೀವು ಜರ ಸ್ಟ್ರಾಂಗ್ ಇರ್ರಿ. ಸರ್ ನಾವು ಇಷ್ಟೊಂದು ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕೆ ನಾವು ರೆಸ್ಪಾನ್ಸ್ ಮಾಡಿ ಬಂದಿರಿ ಸರ್, ವಿ ಆರ್ ವೆರಿ ಗ್ರೇಟ್ಫುಲ್ ಟು ಸಚ್ ಎಂ ಪಿ. ಜವಾಬ್ದಾರಿ ಅದ ಇಲ್ಲ ಸರ್, ಭಾಳ ಜನ ಭಾಳ ಜನಕ್ಕೆ ಟ್ಯಾಗ್ ಮಾಡಿದಾರ, ಬಟ್ ನೀವೇ ರೆಸ್ಪಾನ್ಸ್ ಮಾಡಿದಾರ. ಅದಕ್ಕೆ ಸರ್ ನೀವು ಒಳ್ಳೆ ರೀತಿಯಲ್ಲಿ ನೀವು ಕೆಲಸ ಮಾಡ್ತೀರಿ, ತಿರುಗಿ ಮಾಡ್ಕೋತ ಹೋಗ್ರಿ. ಎಲ್ಲ ಜನ ಕಷ್ಟದಲ್ಲಾರ ಅಂತ ಸಂದರ್ಭದಲ್ಲಿ ನೀವು ಎಲ್ಲರಿಗೆ ಹೇಳ್ಕೊತ ಹೋಗ್ರಿ, ನೂರು ನಾವು ಸಪೋರ್ಟ್ ಮಾಡ್ತೀವಿ. ಓಕೆ ಬರ್ರಿ 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 ಬರ್ರಿ.
ಈಗ ಹ್ಯಾಪಿ ಆಗಿದ್ರಿ? ಆ ಕಡೆ ದವಾಖಾನಿದ ಎಲ್ಲ ಏನು ಏನು ಬೇಕಾದ್ರೆ ಮಾಡಿಸ್ತೇವೆ. ಹಾಂ ಹಾಂ ಹಾಂ. ಅವ್ರೇನೇನು ಟ್ರೀಟ್ಮೆಂಟ್ ಅದಲ್ರಿ? ಸಿ ಎಮ್ ಪಿ ಎಮ್ ಎಲ್ಲ ಎಲ್ಲ ಫಂಡ್ ಅದನ್ನ ನಾನು ರೈಸ್ ಮಾಡ್ತೀನಿ. ಎಷ್ಟು ಫಂಡ್ ಆಗುತ್ತೋ ಅಷ್ಟು ಫಂಡ್ ಕಲೆಕ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ನಾವು ಉಳಿಸ್ಕೊಡ್ರಿ, ಟ್ರೈ ಮಾಡ್ತೀನಿ ಅಂತ ಹೇಳಿರಿ. ಸೊ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಒಂದು ಎಂ ಪಿ ನಿಮ್ಮ ಮನೆಗೆ ಬಂದು ವಿಸಿಟ್ ಕೊಟ್ಟು ಮಾತಾಡ್ಯಾರ ಅಂತಂದ್ರೆ ಮಾಡ್ತಾರೆ ಬಿಡ್ರಿ, ಇಡೀ ಒಳ್ಳೆ ಹೋಗ್ಬೇಡ್ರಿ. ಮಾತುಗಳು ಅಂತ ಹೇಳ್ರಿ, ಸಾಗರ್ ಕಂಡ್ರಿ ಅವ್ರಿಗೆ. ನಾವು ಬಡವರ ಮಕ್ಕಳ್ರಿ, ನಾವು ಯಾವುದೇ ಒಂದು ಪಾರ್ಟಿ ಸಪೋರ್ಟ್ ಮಾಡಬಾರ್ದು. ಆ್ಯಕ್ಚುಲಿ ನಾವು ನ್ಯೂಟ್ರಲ್ ಆಗಿರಬೇಕು. ಕಷ್ಟ ಬಂದಾಗ ಯಾವ ಪಾರ್ಟಿ ಯಾವಾಗ ಕೆಲಸ ಬರ್ತಾ ಹೋಗ್ತಾರಲ್ಲ. ಚಪ್ಪಲಿ ಬಿಡ್ರಿ ಯಾಕೋ ಇಲ್ಲಿ ಹಡಿತಾರ. ಪೇಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್. ನೋಡ್ರಿ ಹೋಗ ನೋಡಿ ಗಾಡಿ ಇಲ್ಲದ ನಂದು ಆಯ್ತು ನೋಡ್ರಿ ಎಲ್ಲ ಮುಗ್ದಾಯ್ತು. ದೊಡ್ಡ ಪಾಣಿಗೆ ನೋಡ್ಕೆ ಹಂಗೆ ಕುಲ್ಲನ್ ಹಾಕಿ ನೋಡ್ ಮಂಜು ಕುಲ ಸರ ಮಂಜು ಕೈ ಹಿಡಿ ಹಂಗೆ ಕುಲ ಸರ ಎಲ್ಲ ಕೃತಜ್ಞತೆಗಳು ನಮ್ಗೆ ಫಾಲೋವರ್ಸ್ಗಳಿಗಾಗಲಿ ನಮ್ಗೆ ಅವ್ರಿಗೆ ಸಾರ್ ಕಣ ಟ್ಯಾಗ್ ಮಾಡಿದ್ರಿ ಆಗಲಿ ಅವ್ರಿಗೆ ಸ್ವಲ್ಪ ರೀ. ಸೊ ಇವ್ರು ಕಷ್ಟ ನೋಡಿ ಎಷ್ಟೋ ಹೆಲ್ಪ್ ಮಾಡಿ. ಎಷ್ಟು ಹೆಲ್ಪ್ ಆಗಿದ್ರಿ ನಿಮಗೆ? ದುಡ್ಡು ಎಷ್ಟು ಅಮೌಂಟ್ ಅವ್ರು? ಇಲ್ಲ ಈಗ ಎಷ್ಟಕ್ಕೆ ಬಂದು ಕೊಟ್ಟಿದ್ದಾರೆ ಸಾರ್ ಕಂಡ್ಯಾರ್? ಸಾರ್ ಕಂಡ್ಯಾರ್ 25,000 ಕೊಟ್ಟಾರೆ. ಬಟ್ ಅವಾಗ ಸ್ಕ್ಯಾನರ್ ಹಾಕಿದ್ರೆ ಒಂದು ಎಂಟು ಸಾವಿರ ಆಗಿದೆ ಅಂತ. ಸೊ 8,000 ಹಾಕಿ ಇವ್ರು ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಾಗರ್ ಕಂಡ್ಯಾರ್ ರೀಚ್ ಆಯ್ತು ರೀ ಇದು ವೀಡಿಯೋ. ಸೊ ಅವರು ಪಿ ಎಮ್ ಸಿ ಎಮ್ ಅಲ್ಲಿವರೆಗೂ ಟಚ್ ಮಾಡ್ತೀನಿ, ನಾವು ಫಂಡ್ ಅವ್ರು ರೈಸ್ ಮಾಡಿ ಇವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಸೊ ಇದೇ ರೀತಿ ಇವ್ರು ಕೂಡ ನಮ್ಮ ಜೊತೆ ಕ್ರಿಕೆಟ್ ಆಡಬೇಕ್ರಿ ಬಂದು ಗ್ರೌಂಡ್ನಾಗ. ಆರಾಮಾಗಿ ಏನೇ ಹೆಲ್ಪ್ ಬೇಕಾದ್ರೂ ಕೇಳಿ. ಬಟ್ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಬಂದಾಗ ಹೆಲ್ಪ್ ಮಾಡೋಣ. ನಮ್ ಜಿ ಟಿ ಬಂದ್ರೆ ಬಂಡೆಪ್ಪ ಕಾಶಂಪುರ ಅವ್ರ ಶಿಷ್ಯರು ಇವರು, ಅವ್ರ ಶಿಷ್ಯರು ನೀವೇನು ಗುರುಗಳು ಇವರು ಶಿಷ್ಯರು ಇವರು ತಿಂತ ಇದ್ದೀರಿ ಅನ್ನೋ ತಪ್ಪ ಗೊತ್ತಾಣ ಅಲೆಂದಿಲ್ಲ. ಸೊ ಲಾಸ್ಟ್ ನಮಗೆ ಸನ್ಮಾನ ಮಾಡಿದ್ರು. ಅಲ್ಲಿ ಹೋಗಿದ್ದಣ್ಣ ನಾನು ಕರ್ಕಳ್ಳಿ ಹೋಗಿದಲ್ಲ ಅಲ್ಲಿ ಹಂಗೆ ಅನಿಸ್ತು ನಂಗೆ ಭೀ ಸನ್ಮಾನ ಮಾಡ್ಬೇಕಿತ್ತಪ್ಪ ಅನಿಸ್ತು. ಬಟ್ ಇವತ್ತು ಸನ್ಮಾನ ಮಾಡಿದಾಗ ಏನೋ ಒಂದು ಹೆಸರು ಇತ್ತು ಅದು ಶಾಲೆ ಆಗಿದಾಗ ಹಾರಾಗಿದ್ದಾಗ. ಇವತ್ತು ನನಗೆ ಅದಾಯ್ತು. ಮೈಡಿಯರ್ ಬಡಾಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಕೂಡ್ರಿ ಹಾಂ ರೀ. ಕರ್ಕೊಂಬಂದ್ರೆ ನಾನು ಎಲ್ಡೇ ಪಿಚ್ ಹಾಕ್ಬಿಡ್ತೀನಿ. ದಿಲೀಪ್ ಯಾಕಪ್ಪ